ನಗರದಲ್ಲಿ ಇತ್ತೀಚೆಗೆ ಸರ್ಕಾರಿ ಕಚೇರಿ ಮತ್ತು ಆಯುಕ್ತರ ನಿವಾಸದೆದುರು ಕಸ ಚೆಲ್ಲಿದ ಎರಡು ಪುಂಡಾಟ ಪ್ರಕರಣಗಳಿಗೆ ಸರ್ಕಾರಿ ನೌಕರರು ಗರಂ ಆಗಿದ್ದಾರೆ. ನಗರದಲ್ಲಿ ಕಸ ವಿಲೇವಾರಿ ಸಮರ್ಪಕವಾಗಿಲ್ಲ ಎಂಬ ಆರೋಪ ಮಾಡಿ ಅನಾಗರಿಕರಂತೆ ಕಸ ಎಸೆದಿದ್ದ ಎರಡು ಪ್ರಕರಣಗಳಿಗೆ ಈಗ ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ವ್ಯಗ್ರರಾಗಿದ್ದಾರೆ. ಇತ್ತೀಚೆಗೆ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಜನರೊಂದಿಗೆ ಟ್ರ್ಯಾಕ್ಟರ್ ತುಂಬ ಕಸ ತಂದು ಪಾಲಿಕೆ ಆಯುಕ್ತರ ಮನೆ ಎದುರು ಎಸೆದಿದ್ದರು. ಅದಾದ ಬಳಿಕ ಸಮಾಜ ಸೇವಕನೆಂದು ಹೆಸರು ಹೇಳಿಕೊಂಡವನೊಬ್ಬ ಪೊಲೀಸರ ಎದುರೇ ಪಾಲಿಕೆ ಆಯುಕ್ತರ ಕಚೇರಿ ಎದುರು ಕಸ ಒಗೆದು ಪ್ರತಿಭಟನೆಯ ಹೆಸರಿನಲ್ಲಿ ಪುಂಡಾಟ ಮೆರೆದ ಪ್ರಕರಣ ನಗರದ ಜನತೆಗೆ ಅಸಹ್ಯ ಮೂಡಿಸಿ ಗಮನ ಸೆಳೆದಿತು. ನಿನ್ನೆ ಮಹಾನಗರ ಪಾಲಿಕೆ ಮುಖ್ಯ ಆವರಣದಲ್ಲಿ ಕೆಲವು ಯುವಕರು ಗಾಡಿಲಿ ಕಚಡ ತಂದು ಸುರಿದಿದ್ರು. ಸೊ ಈ ಥರ ಇನ್ನು ಮುಂದೆ ಆಗಬಾರ್ದು ಅಂತೇಳಿ ಆಡಳಿತಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳೇ ಇರೋದ್ರಿಂದ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕಂತ ನಾವು ಮನವಿ ಕೊಟ್ಟಿದ್ದೀವಿ. ಎಷ್ಟು ದಿನ ನಡೆದಿದೆ ಸರ್ ಇದು? ನಿನ್ನೆ ಆಗಿರೋದು ಇದು. ಈ ಥರದ ಹಿಂದೆ ಆಗ್ತಾ ಇದ್ದದ್ದು, ಬಟ್ ಇನ್ನು ಮುಂದೆ ಈ ಥರ ಆಗಬಾರ್ದು ಅನ್ನೋದಕ್ಕೆ ನೌಕರರ ಮನಸ್ಥೈರ್ಯ ಕಡಿಮೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಯೂನಿಯನ್ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ. ಸರ್ ಮಾನ್ಯ ಅಭಯ್ ಪಾಟೀಲ್ ಅವರು ಮಹಾನಗರ ಪಾಲಿಕೆ ಅದೇ ಇವ್ರ ಮನೆ ಮುಂದೆ ಇದು, ನಾವು ಹೇಳೋದಕ್ಕಾಗಲ್ಲ, ಯಾಕಂದರೆ ಅದು ಆಯುಕ್ತರು ಡಿಸಿಷನ್ ತೊಗೊಳ್ಬೇಕು. ಆಯುಕ್ತರು ನಾವು ನಮ್ಮ ಈಗ ಬಂದೆ ನಿನ್ನೆನೂ ಆಗಿರೋದು ಅದು ಧ್ವಜಸ್ತಂಭದ ಪಕ್ಕದಲ್ಲಿ ನಿನ್ನೆ ಹಾಕಿದ್ರು ಅವರು. ಅಂದ್ರೆ ಇನ್ನು ಮುಂದೆ ಇದು ಈ ಥರದ್ದು ಪುನರಾವರ್ತನೆ ಆಗಬಾರ್ದು ಅನ್ನೋದಕ್ಕೆ ನಾವು ಡಿ ಸಿ ಅವರಿಗೆ ಮನವಿ ಮಾಡ್ಕೊಡ್ತೀವಿ. ಕ್ರಮ ತೆಗೆದುಕೊಳ್ಳಿ ಸರ್. ಡಿ ಸಿ ಅವರು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಅವರು ಒತ್ತು ಕೊಟ್ಟಿದ್ದಾರೆ.